ಹಾಯ್ ನಮಸ್ಕಾರ ನಾನು ನಿಮ್ಮ ತಲ್ಲೂರು ಇಂದು ನಾನು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಸಿ ಆರ್ ಅಥವಾ ಡಿ ಎ ಆರ್ ನೇಮಕಾತಿ ಪರೀಕ್ಷೆಗಳಿಂದ ಬರಲಿವೆ ಆ ನಿಮಿತ್ತವಾಗಿ ಮಾನಸಿಕ ಸಾಮರ್ಥ್ಯ ಅದರಲ್ಲೂ ದರ್ಜಾಂಕನ ಪರೀಕ್ಷೆ ರ್ಯಾಂಕಿಂಗ್ ಟೆಸ್ಟ್ ಘಟಕದ ಮೇಲಿನ ಸಮಸ್ಯೆಗಳನ್ನು ಬಿಡಿಸ್ತಾ ಇದ್ದೇನೆ ಹಿಂದಿನ ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಘಟಕದ ಮೇಲೆ ಪ್ರಶ್ನೆಗಳು ಬಂದಿದ್ದಾವೆ ಹಾಗೂ ಈ ಘಟಕದ ಮತ್ತೊಂದು ವಿಶೇಷ ಅಂತಂದ್ರೆ ಕೆಲವೊಂದು ಅಥವಾ ಎರಡು ಮೂಲಭೂತ ಅಂಶಗಳನ್ನು ತಿಳಿದುಕೊಂಡ್ಬಿಟ್ರೆ ಈ ಘಟಕದ ಮೇಲಿನ ಸಮಸ್ಯೆಗಳನ್ನ ಅತ್ಯಂತ ಸುಲಭವಾಗಿ ಬಿಡಿಸಲಿಕ್ಕೆ ಬರ್ತದೆ ಹಾಗಾದ್ರೆ ಈಗ ನಾವು ಈ ಘಟಕದ ಮೇಲೆ ಪ್ರಶ್ನೆಗಳು ಹೇಗೆ ಕೇಳ್ತಾರ ಮತ್ತು ಅವುಗಳನ್ನು ಹೇಗೆ ಬಿಡಿಸಬೇಕು ಎಂಬುದನ್ನು ಸವಿಸ್ತಾರವಾಗಿ ನೋಡ್ತಾ ಹೋಗೋಣ ಈ ಘಟಕದ ಮೇಲಿನ ಪ್ರಶ್ನೆಗಳು ಒಂದು ಸಾಲನ್ನು ಅವಲಂಬಿಸಿರ್ತಾವೆ ಸಾಲ ಅಂತಂದ್ರೆ ಅದು ಈಗ ಈಗ ಅಡ್ಡ ಸಾಲ ಅಥವಾ ಕಂಬ ಸಾಲ ಆದ್ರೆ ಆಗಿರಬಹುದು ಅದ ಯಾವುದೋ ವಿದ್ಯಾರ್ಥಿಗಳ ಸಾಲು ಅಥವಾ ಹುಡುಗರ ಸಾಲು ಅಥವಾ ಹುಡುಗಿಯರ ಸಾಲು ಯಾವುದೇ ಒಂದು ಸಾಲ ಆಗಿರ್ತದೆ ಆ ಸಾಲು ಹೀಗೆ ಬಲಬದಿಯಿಂದ ಎನಿಸಿದಾಗ ಇಷ್ಟನೇ ಸ್ಥಾನದಲ್ಲಿದ್ದಾನೆ ಎಡಬದಿಯಿಂದ ಎಣಿಸಿದಾಗ ಎಷ್ಟನೇ ಸ್ಥಾನದಲ್ಲಿದ್ದಾನೆ ಹಾಗಾದ್ರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಥವಾ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಕೊಟ್ಟು ಬಲಬದಿಯಿಂದ ಎನಿಸಿದಾಗ ಇಷ್ಟನೇ ಸ್ಥಾನದಲ್ಲಿದ್ರೆ ಎಡಬದಿಯಿಂದ ಎನಿಸಿದಾಗ ಎಷ್ಟನೇ ಸ್ಥಾನದಲ್ಲಿರ್ತಾನೆ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳಲ್ಲಿ ಕಾಣಿಸ್ಕೊತಾವ ನಾವು ಒಂದನ್ನು ಅರ್ಥ ಮಾಡ್ಕೋಬೇಕು ಪ್ರತಿ ಸಾಲು ಎರಡು ಆದಿ ಬಿಂದು ಮತ್ತು ಎರಡು ಬಿಂದುಗಳು ಹೊಂದಿರ್ತಾವೆ ಹೇಗೆ ಅಂತ ನೋಡಿದ್ರೆ ಇದು ಅಡ್ಡ ಸಾಲಿನಲ್ಲಿ ಇಲ್ಲಿ ನಾವು ಎಣಿಸ್ಲಿಕ್ಕೆ ಪ್ರಾರಂಭಿಸಬಹುದು ಅಥವಾ ಈ ಕಡೆಯಿಂದನೂ ಎಡಬದಿಯಿಂದಲೂ ಎನಿಸಲಿಕ್ಕೆ ಪ್ರಾರಂಭಿಸಬಹುದು ಬಲಬದಿಯಿಂದಲೂ ಎಡ ಎಡಬದಿಯಿಂದಲೂ ಎಣಿಸಬಹುದು ಅಥವಾ ಹೀಗೆ ಮೇಲಿನಿಂದಲೂ ಅಥವಾ ಕೆಳಗಿನಿಂದಲೂ ಎಣಿಸಲಿಕ್ಕೆ ಪ್ರಾರಂಭಿಸಬಹುದು ಅಂತಕ್ಕಂಥದ್ದು ಹಾಗೆ ಹಾಗಾದಾಗ ಆ ಇಂಥ ಸಮಸ್ಯೆ ಬಂದಾಗ ಬಲ ಬಲಬದಿಯಿಂದ ಇಷ್ಟನೇ ಸ್ಥಾನ ಎಡಬದಿಯಿಂದ ಇಷ್ಟನೇ ಸ್ಥಾನ ಹೀಗೆ ಬರ್ತಕ್ಕಂಥ ಸಮಸ್ಯೆಗಳು ಈ ಒಂದು ಘಟಕದಲ್ಲಿ ಒಂದು ಸೂತ್ರದ ಎಕ್ಸ್ ಪ್ಲಸ್ ವಾಯ್ ಈಜ್ ಈಕ್ವಲ್ ಟು ಎನ್ ಪ್ಲಸ್ ಒನ್ ಇದೊಂದು ಸೂತ್ರದ ಮುಖಾಂತರನು ಈ ರೀತಿಯ ಈ ಘಟಕದ ಮೇಲಿನ ಸಮಸ್ಯೆಗಳನ್ನ ಬೆಳೆಸಲಿಕ್ಕೆ ಬರ್ತದೆ ಇಲ್ಲಿ ಎಕ್ಸ್ ಅಂತಂದ್ರೆ ಬಲ ಬದಿಯಿಂದ ಎನಿಸಿದಾಗಿರ್ತಕ್ಕಂಥ ಸಂಖ್ಯೆ ಸ್ಥಾನ ಅಂತ ಹೇಳ್ಬಹುದು ವಾಯ್ ಬದಿಯಿಂದ ಎನಿಸಿದಾಗಿನ ಸ್ಥಾನ ಎನ್ ಅಂತಂದ್ರೆ ಇದು ಒಟ್ಟು ಸಂಖ್ಯೆ ಒಟ್ಟು ಸಂಖ್ಯೆ ಈ ಒಂದು ಸಮಸ್ಯೆ ಮೇಲೆ ಈ ಸಮ ಸೂತ್ರನೂ ಸಮಸ್ಯೆಗಳು ಬರ್ತಾವ ಹಾಗೆ ಸಾಮಾನ್ಯ ಜ್ಞಾನ ಅವಲಂಬಿಸಿನೂ ಪ್ರಶ್ನೆಗಳನ್ನ ಕೇಳಾಗ್ತದೆ ಹಾಗಾದ್ರೆ ಮೊದಲನೇ ಸಮಸ್ಯೆ ನೋಡೋದಾದ್ರೆ ವಿದ್ಯಾರ್ಥಿಗಳ ಒಂದು ಸಾಲಿನಲ್ಲಿ ಯಾವುದೇ ಬದಿಯಿಂದ ಎಣಿಕೆ ಮಾಡಿದರೂ ರವರು ಹತ್ತನೇ ಸ್ಥಾನದಲ್ಲಿದ್ದಾರೆ ಹಾಗಾದರೆ ಆ ಸಾಲಿನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಇದನ್ನ ಎರಡು ವಿಧಾನಗಳಲ್ಲಿ ಬಿಡಿಸ್ಲಿಕ್ಕೆ ಬರ್ತದೆ ಎರಡು ವಿಧಾನವನ್ನು ನೋಡೋಣ ಇಲ್ಲಿ ತಮಗೆ ಬಂದ್ರೆ ವಿಡಿಯೋ ಪಾಸ್ ಮಾಡಿ ಉತ್ತರ ಬಿಡಿಸಿ ನಂತರ ನಾವು ಬಿ ಉತ್ತರದೊಂದಿಗೆ ನಿಮ್ಮ ಉತ್ತರವನ್ನು ತಾಳಿ ಮಾಡಬಹುದು ಅಂತೇಳಿ ಇಲ್ಲಿ ಒಂದನೇ ವಿಧಾನ ಮುಖಾಂತರ ಹೌದಾ ಇಲ್ಲಿ ಯಾವುದೇ ವಿಧದಿಂದ ಎಣಿಕೆ ಮಾಡಿದ್ರು ಸಂತೋಷ ಹತ್ತನೇ ಸ್ಥಾನದಲ್ಲಿದ್ದಾರೆ ಅಂತ ಕೊಟ್ಟಿದ್ದಾರೆ ಅದಕ್ಕೆ ಬಲ ಬದಿಯಿಂದ ಹತ್ತನೇ ಸ್ಥಾನ ಬದಿಯಿಂದ ಎನಿಸಿದ ಹತ್ತನೇ ಸ್ಥಾನ ಹೌದಾ ಎನ್ ಕೋಲ್ ಟು ಎಷ್ಟು ಅಂತಕ್ಕಂಥದ್ದು ಸೂತ್ರ ಈಗಾಗಲೇ ತಮ್ ಗೊತ್ತಿದೆ ಎಕ್ಸ್ ಪ್ಲಸ್ ವೈಲ್ ಟು ಎನ್ ಪ್ಲಸ್ ಒನ್ ಸ್ಥಾನದ ಬೆಲೆಯನ್ನು ತುಂಬಲಾಗಿ ಎಕ್ಸ್ ಜಾಗದಲ್ಲಿ ಹತ್ತು ವಾಯ್ ಸ್ಥಾನದಲ್ಲೂ ಹತ್ತು ಎನ್ ಗೊತ್ತಿಲ್ಲ ಪ್ಲಸ್ ಒನ್ ಇದು ಟ್ವೆಂಟಿ ಎನ್ ಪ್ಲಸ್ ಒನ್ ಆರ್ ಎಚ್ ಎಸ್ ಮತ್ತು ಎಲ್ ಎಚ್ ಎಸ್ ಗಳನ್ನ ಸಾರಿ ಆರ್ ಎಚ್ ಎಸ್ ಮತ್ತು ಎಲ್ ಎಚ್ ಎಸ್ ಗಳನ್ನ ಬದಲಿ ಮಾಡಿದಾಗ ಎನ್ ಪ್ಲಸ್ ಒನ್ ಟು ಟ್ವೆಂಟಿ ಆಗ್ತದೆ ಎನ್ ಇಜಲ್ ಟು ಟ್ವೆಂಟಿ ಪ್ಲಸ್ ಇರೋದ್ರಿಂದ ಈ ಕಡೆ ಬಂದಾಗ ಆರ್ ಎಚ್ ಎಸ್ ಕಡೆ ಬಂದಾಗ ಮೈನಸ್ ಒನ್ ಆಗ್ತದೆ ಎನ್ ಇಜಲ್ ಟು ಹತ್ತೊಂಬತ್ತು ಅಂದ್ರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಹತ್ತೊಂಬತ್ತು ಈ ರೀತಿಯಾಗಿ ಬಿಡಿಸಬಹುದು ಇನ್ನೊಂದು ರೀತಿ ಅಂತಂದ್ರೆ ಒಂದು ಸಾಲ್ ಅಂತ ಹೇಳ್ಕೋತಾ ಇದ್ವಿ ಒಂದು ಸಾಲ್ನಲ್ಲಿ ಇಲ್ಲಿ ಯಾರ್ದಾರಪ್ಪ ಅಂದ್ರಲ್ಲೇ ಸಂತೋಷ ಇದ್ದಾರೆ ಈ ಸಂತೋಷಿನ ಸ್ಥಾನ ಹತ್ತನೇ ಸ್ಥಾನ ಅಂತ ಹೇಳಿ ಹೌದಾ ಹತ್ತನೇ ಸ್ಥಾನ ಅಂದ್ರೆ ಸಂತೋಷಗಿಂತ ಮೊದಲು ಒಂಬತ್ತು ಜನ ಇದ್ದಾರೆ ಸಂತೋಷ ನಂತರದಲ್ಲೂ ಒಂಬತ್ತು ಜನ ಇದ್ದಾರೆ ಹೌದಾ ಇಲ್ಲಿ ಒಂಬತ್ತು ಇದು ಹತ್ತು ಹತ್ತು ಇದು ಒಂಬತ್ತು ಅಂದ್ರೆ ಸಂತೋಷ ಹತ್ತನೇ ಹತ್ತನೇದವ ಅನಂತರ ಒಂಬತ್ತು ಮಂದಿ ಅಂದ್ರೆ ಒಟ್ಟು ಹತ್ತೊಂಬತ್ತು ಜನ ಈ ರೀತಿಯಾಗಿ ಸೂತ್ರ ಈ ರೀತಿಯಾಗಿ ಸಮಸ್ಯೆಯನ್ನ ಬಿಡಿಸಬಹುದು ಮುಂದಿನ ಸಮಸ್ಯೆ ನೋಡೋದಾದ್ರೆ ಎರಡನೇ ಪ್ರಶ್ನೆ ಹೇಗಿದೆ ಐವತ್ತು ವಿದ್ಯಾರ್ಥಿಗಳಿರುವ ಒಂದು ತರಗತಿಯಲ್ಲಿ ಒಂದು ಬದಿಯಿಂದ ಕಿರಣ್ ಹದಿನೈದನೇ ಸ್ಥಾನದಲ್ಲಿದ್ದಾರೆ ಇನ್ನೊಂದು ಬದಿಯಿಂದ ಕಿರಣ್ ರವರ ಸ್ಥಾನವೆಷ್ಟು ಮೊದಲಿಗೆ ಈ ಸಮಸ್ಯೆಯಲ್ಲಿ ಏನೇನ್ ಕೊಟ್ಟಿದ್ದಾರೆ ಅದನ್ನು ಬರ್ಕೊತಾ ಇದ್ದೇನೆ ಎನ್ ಕೊಟ್ಟಿದ್ದಾರೆ ಇದು ಐವತ್ತಿದೆ ಹೌದು ಹಾಗೆ ಒಂದು ಬದಿಯಿಂದ ಕೊಟ್ಟಿದ್ದಾರೆ ಯಾವುದೋ ಬದಿಯಿಂದ ಕೊಟ್ಟಿದ್ದಾರೆ ಇದು ಎರಡು ಬದಿಯ ಬಲ ಬದಿ ಏನು ಕೊಟ್ಟಿಲ್ಲ ಹೀಗಾಗಿ ಎಕ್ಸ್ ಏನ್ ಹದ್ನೈದು ತಗೋತಾ ಇದ್ದೇನೆ ಹೌದು ಮತ್ತೊಂದು ಬದಿ ಕೇಳಿದರೆ ವೈಜ್ ಇಕ್ವಲ್ ಟು ಎಕ್ಸ್ ತುಂಬ ಸೂತ್ರ ಗೊತ್ತಿದೆ ಎಕ್ಸ್ ಪ್ಲಸ್ ವೈಜ್ ಇಕ್ವಲ್ ಟು ಎನ್ ಪ್ಲಸ್ ಒನ್ ಹೌದಾ ಎಕ್ಸ್ ಸ್ಥಾನದಲ್ಲಿ ಹದಿನೈದು ಎ ಪ್ಲಸ್ ವೈಕ್ವಲ್ ಟು ಎನ್ ಸ್ಥಾನದಲ್ಲಿ ಐವತ್ತು ಪ್ಲಸ್ ಒನ್ ಫಿಫ್ಟೀನ್ ಪ್ಲಸ್ ವೈ ಫಿಫ್ಟಿ ಒನ್ ಹೌದಾ ಈಗ ವಾಯ್ ಒಂದನ್ನು ಎಲ್ ಎಚ್ ಎಸ್ ಕಡೆ ಹೋಲಿಸಿ ಹದಿನೈದನ್ನು ಆರ್ ಎಚ್ ಎಸ್ ತೆಗೆದುಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ಪ್ಲಸ್ ಇರೋದ್ರಿಂದ ಇದು ಮೈನಸ್ ವೈ ಈಕ್ವಲ್ ಟು ಐವತ್ತೊಂದರಲ್ಲಿ ಹದಿನೈದನ್ನು ವೋಕಲ್ ಮಾಡಿದಾಗ ಬರ್ತಕ್ಕಂಥ ಉತ್ತರ ಮೂವತ್ತು ಆರು ಹಾಗಾದರೆ ಇನ್ನೊಂದು ಬದಿಯಿಂದ ಕಿರಣ್ ಸ್ಥಾನ ಮೂವತ್ತ ಆರು ಮೂರನೇ ಪ್ರಶ್ನೆ ಹೇಗಿದೆ ಇದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಪರೀಕ್ಷೆಯಲ್ಲಿ ಕೇಳಲಾಗಿರ್ತಕ್ಕಂಥ ಪ್ರಶ್ನೆ ಇದು ನಾಲ್ವತ್ತೊಂಬತ್ತು ವಿದ್ಯಾರ್ಥಿಗಳು ಇರುವ ತರಗತಿ ಒಂದರಲ್ಲಿ ನಿತಿನ್ ಹದಿನೆಂಟನೇ ಶ್ರೇಯಾಂಕದಲ್ಲಿದ್ದಾನೆ ಕೊನೆಯಿಂದ ಲೆಕ್ಕ ಹಾಕಿದಾಗ ಅವನ ಶ್ರೇಯಾಂಕವೆಷ್ಟು ಕೆಳಗೆ ಆಪ್ಷನ್ಸ್ ಕೊಡಲಾಗಿದೆ ವಿಡಿಯೋ ಪಾಸ್ ಮಾಡಿ ತಾವು ಲೆಕ್ಕವನ್ನು ಬಿಡಿಸಬಹುದು ಈ ಸಮಸ್ಯೆ ಮೊದಲನೇ ಸಮಸ್ಯೆ ಅಂತ ಇದೆ ನಲ್ವತ್ತೊಂಬತ್ತು ವಿದ್ಯಾರ್ಥಿಗಳು ಅಂದ್ರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎನ್ ಇಜ್ಕೊಳ್ ಟು ನಲ್ವತ್ತೊಂಬತ್ತು ನಿತಿನ್ ಹದಿನೆಂಟನೇ ಶ್ರೇಯಾಂಕದಲ್ಲಿದ್ದಾನೆ ಇದು ಯಾವುದು ಅಂತ ಕೊಟ್ಟಿಲ್ಲ ಹಾಗಾಗಿ ನಾವು ಎಕ್ಸ್ ಅಂತ ತೆಗೆದುಕೊಂಡು ಇದನ್ನ ಎಕ್ಸ್ ಇಸ್ವಲ್ ಟು ಹದಿನೆಂಟು ಕೊನೆಯಿಂದ ಲೆಕ್ಕ ಹಾಕಿದಾಗ ಅಂದ್ರೆ ಮತ್ತೊಂದು ತುದಿಯಿಂದ ಇಕ್ಕಿದರೆ ವಾಯ್ ಇಸ್ ಈಕ್ವಲ್ ಟು ಎಷ್ಟು ಎಕ್ಸ್ ಪ್ಲಸ್ ವಾಯ್ ಇಸ್ವಲ್ ಟು ಎನ್ ಪ್ಲಸ್ ಒನ್ ಎಕ್ಸ್ ಏಟೀನ್ ಪ್ಲಸ್ ವಾಯ್ ಗೊತ್ತಿಲ್ಲ ಎನ್ ಸ್ಥಾನದಲ್ಲಿ ನಲವತ್ತೊಂಬತ್ತು ಪ್ಲಸ್ ಒನ್ ಏಟೀನ್ ಪ್ಲಸ್ ವಾಯ್ವಲ್ ಟು ಫಿಫ್ಟಿ ವಾಯ್ ಈಕ್ವಲ್ ಟು ಫಿಫ್ಟಿ ಮೈನಸ್ ಏಟೀನ್ ಇಲ್ಲಿ ಉತ್ತರ ಎಷ್ಟು ಬರ್ತಪ್ಪ ಅಂತಂದ್ರೆ ಐವತ್ತರಲ್ಲಿ ಹದಿನೆಂಟನ ಯೋಕಲ ಮಾಡಿದಾಗ ಬರ್ತಕ್ಕಂಥ ಉತ್ತರ ಮೂವತ್ ಎರಡು ಹಾಗಾದ್ರೆ ಕೊನೆಯಿಂದ ಲೆಕ್ಕ ಹಾಕಿದಾಗ ನಿತ್ಯನ ಶ್ರೇಯಾಂಕ ಮೂವತ್ತೆರಡು ಆಪ್ಷನ್ ಸಿ ಸರಿ ಉತ್ತರ ವಿಶೇಷವಾಗಿ ಇಂತಹ ಸಮಸ್ಯೆಗಳಲ್ಲಿ ಆಪ್ಷನ್ಸ್ ಕೊಡುವಾಗ ಬಹಳ ನಿಯರೆಸ್ಟ್ ಆಗಿ ಆಪ್ಷನ್ಸ್ ಕೊಟ್ಟಿರ್ತಾರೆ ಒಂದೊಂದು ಸ್ಥಾನಗಳ ವೇರಿಯೇಷನ್ ಅಂತವ್ರಿ ಇಲ್ಲಿ ಮೂವತ್ತೆರಡನೇ ಇದೆ ಮೂವತ್ತೊಂದನೇದು ಇದೆ ಹೌದಾ ಈಗ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಹೀಗೆ ಬಹಳ ನಿಯರೆಸ್ಟ್ ಆಗಿ ಆಪ್ಷನ್ಸ್ ಗಳು ಕೊಟ್ಟಿರ್ತಾರೆ ಅದಕ್ಕೆ ಬಿಡಿಸುವಾಗ ಬಹಳಷ್ಟು ಎಚ್ಚರಿಕೆಯಿಂದ ಬಿಡಿಸಬೇಕು ಒಂದು ಸ್ಥಾನ ವೇರಿಯೇಷನ್ ಆದ್ನು ಅಲ್ಲಿ ಆಪ್ಷನ್ಸ್ ಇರುವಾಗೆ ಕೊಟ್ಟಿರ್ತಾರೆ ಹೌದಾ ಹೀಗಾಗಿ ನಾವು ಕರೆಕ್ಟ್ ಮೂವತ್ತೆರಡನೇ ಸ್ಥಾನ ಅಂದ್ರೆ ಮೂವತ್ತೆರಡನೇ ಸ್ಥಾನ ಬರುವಾಗೆ ನಾವು ಸಮಸ್ಯೆನ ಬಿಡಿಸಬೇಕಾಗ್ತದೆ ಮುಂದಿನ ಪ್ರಶ್ನೆ ಹೀಗಿದೆ ಇದು ಅಮರನು ಒಂದು ಸಾಲಿನಲ್ಲಿ ಒಂದು ಬದಿಯಿಂದ ಹನ್ನೆರಡನೇ ಮತ್ತು ಇನ್ನೊಂದು ಬದಿಯಿಂದ ನಾಲ್ಕನೇ ಸ್ಥಾನದಲ್ಲಿದ್ದಾನೆ ಎರಡು ಬದಿ ಕೊಟ್ಟಿದ್ದಾರೆ ಆ ಸಾಲಿನಲ್ಲಿ ಒಟ್ಟು ಇಪ್ಪತ್ತೆಂಟು ಹುಡುಗರು ನಿಲ್ಲಲು ಇನ್ನೂ ಎಷ್ಟು ಹುಡುಗರನ್ನು ಅದಕ್ಕೆ ಸೇರಿಸಬೇಕು ಈ ಸಮಸ್ಯೆಯನ್ನು ಸ್ವಲ್ಪ ವಿಶ್ಲೇಷಣೆ ನೋಡಿದಾಗ ಇಲ್ಲಿ ಎರಡು ಅಂಶಗಳಿದಾವ ಒಂದು ಸಾಲಿನಲ್ಲಿ ಈ ಅಮರನ ಎರಡು ಬದಿಗಳನ್ನು ಕೊಟ್ಟಿದ್ದಾರೆ ಹೀಗಾಗಿ ಆ ಎರಡು ಬದಿಗಳನ್ನು ತೆಗೆದುಕೊಂಡು ಫಸ್ಟ್ ಆ ಸಾಲಿನಲ್ಲಿ ಎಷ್ಟು ಜನ ಇದ್ದಾರೆ ಅದನ್ನು ಕಂಡು ನಂತರ ಇಪ್ಪತ್ತೆಂಟು ಜನರ ಆಗ್ಬೇಕಾದ್ರೆ ಇನ್ನೂ ಎಷ್ಟು ಹುಡುಗರು ಬೇಕು ಅನ್ನೋದನ್ನ ಮುಂದಿನ ಹಂತದಲ್ಲಿ ಕಂಡಿಡಬೇಕಾಗ್ತದೆ ಮೊದಲಿಲ್ಲ ನಾನು ಅಮರ್ ನಿಂತಿರತಕ್ಕಂಥ ಸಾಲಿನಲ್ಲಿ ಎಷ್ಟು ಜನರ ಎಷ್ಟು ಜನ ಇದ್ದಾರೆ ಅಂತಕ್ಕಂಥದ್ದು ನೋಡ್ತಾ ಇದ್ದೇನೆ ಅಮರ್ ಒಂದು ಬದಿಯಿಂದ ಕೊಟ್ಟಿದ್ದಾರೆ ಹೀಗಾಗಿ ಎಕ್ಸ್ ಇಜ್ಕೋಲ್ ಟು ಹನ್ನೆರಡು ತೆಗೆದುಕೊತಾ ಇದ್ದೇನೆ ಮತ್ತೊಂದು ಬದಿಯಿಂದ ನಾಲ್ಕನೇ ಸ್ಥಾನದಲ್ಲಿ ಇದ್ದಾನೆ ವಾಯ್ ಇಜ್ಕೋಲ್ ಟು ಎನ್ ಗೊತ್ತಿಲ್ಲ ಹೌದಾ ಕ್ವಶನ್ ಮಾರ್ಕ್ ಸೂತ್ರ ಗೊತ್ತಿದೆ ಎಕ್ಸ್ ಪ್ಲಸ್ ವೈಜ್ಕೋಲ್ ಟು ಎನ್ ಪ್ಲಸ್ ಒನ್ ಹೌದಾ ಹನ್ನೆರಡು ಪ್ಲಸ್ ನಾಲ್ಕು ಇಸ್ ಈಕ್ವಲ್ ಟು ಎನ್ ಪ್ಲಸ್ ಒನ್ ಸಿಕ್ಸ್ಟೀನ್ ಇಸ್ ಈಕ್ವಲ್ ಟು ಎನ್ ಪ್ಲಸ್ ಒನ್ ಹೌದಾ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಗಳನ್ನ ಅದರಲ್ಲಿ ಮಾಡಿದಾಗ ಸಿಕ್ಸ್ಟೀನ್ ಮೈನಸ್ ಒನ್ ಆಗ್ತದೆ ಹೌದು ಇದು ಎನ್ ಇಸ್ ಟು ಫಿಫ್ಟೀನ್ ಇದು ಮೊದಲೇ ಹಂತದಲ್ಲಿ ನಮ್ಗ ಅಮರ್ ನಿಂತಿರತಕ್ಕಂತ ಸಾಲಿನಲ್ಲಿ ಸದ್ಯ ಹದಿನೈದು ಜನರಿದ್ದಾರೆ ಹೌದಾ ಅಲ್ಲಿ ಮತ್ತೊಂದು ಆ ಸಾಲಿನಲ್ಲಿ ಒಟ್ಟು ಇಪ್ಪತ್ತೆಂಟು ಜನರು ಇಪ್ಪತ್ತೆಂಟು ಜನ ಇರ್ಬೇಕಾದ್ರೆ ಇನ್ನೂ ಎಷ್ಟು ಜನ ಬೇಕು ಈಗ ಹದಿನೈದು ಜನ ಇಪ್ಪತ್ತೆಂಟು ಜನ ಆಗ್ಬೇಕಂದ್ರೆ ಈ ಇಪ್ಪತ್ತೆಂಟರಲ್ಲಿ ಹದಿನೈದನ್ನ ಯುವಕಲ್ನ ಮಾಡಿದಾಗ ನಾವು ಬರ್ತಕ್ಕಂಥ ಉತ್ತರ ಹದಿಮೂರು ಜನ ಇನ್ನೂ ಹದಿಮೂರು ಜನ ಬಂದಾಗ ಆ ಸಾಲಲ್ಲಿ ಎಷ್ಟೈಪ್ಪಾ ಅಂತಂದ್ರೆ ಇಪ್ಪತ್ತೆಂಟು ಜನರಾಗ್ತಾರ ಉತ್ತರ ಸರಿಯಾದ ಉತ್ತರ ಹದಿಮೂರು ಜನ ಮುಂದಿನ ಮತ್ತೊಂದು ವಿಭಿನ್ನವಾದ ಸಮಸ್ಯೆ ಆಗಿದೆ ಉತ್ತೀರ್ಣರಾದ ವಿದ್ಯಾರ್ಥಿಗಳಲ್ಲಿ ರಮೇಶ್ ಅನ್ನು ಆರಂಭದಿಂದ ಹದಿನೆಂಟು ಮತ್ತು ಕೊನೆಯಿಂದ ಇಪ್ಪತ್ತೊಂಬತ್ತು ಸ್ಥಾನದಲ್ಲಿದ್ದಾನೆ ತರಗತಿಯಲ್ಲಿದ್ದ ಆರು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಲಿಲ್ಲ ನಾಲ್ಕು ಜನ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಾರೆ ಹಾಗಾದರೆ ಮೊದಲು ತರಗತಿಯಲ್ಲಿದ್ದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಈಗ ತಾನು ಹೇಳ್ತಾ ಇದ್ದೇನೆ ಆಪ್ಷನ್ಸ್ ಗಳನ್ನ ಬಹಳಷ್ಟು ನಿಯರೆಸ್ಟ್ ಆಗಿ ಕೊಟ್ಟಿರ್ತಾರ ಅಂತ ಹೇಳಿ ನೋಡಿ ಇಲ್ಲಿ ಐವತ್ತೇಳು ಐವತ್ತಾರು ಐವತ್ನಾಲ್ಕು ಐವತ್ತೈದು ಸ್ವಲ್ಪ ಒಂದು ಸ್ಥಾನ ಹೆಚ್ಚು ಕಡಿಮೆ ಆದ್ರೂ ಆಪ್ಷನ್ಸ್ ಇದ್ದೇ ಇರ್ತದೆ ಹೌದಾ ಸಮಸ್ಯೆ ತಪ್ಪಾಗ್ತಕ್ಕಂಥ ಚಾನ್ಸಸ್ ಇರ್ತಾವ ಅದಕ್ಕೆ ಬಿಡಿಸಬೇಕಾದ್ರೆ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಓಕೆ ಈ ಸಮಸ್ಯೆಗೆ ಬಂದಾಗ ಇಲ್ಲಿ ಮೂರು ಹಂತಗಳ ಒಂದು ರಮೇಶ್ ಇದ್ದಂತಹ ಸಾಲಿನಲ್ಲಿ ಮೊದಲ ಎಷ್ಟು ಜನ ಇದ್ದಾರೆ ಕಂಡುಡ್ಕೋಬೇಕು ನಾವು ಅಂದ್ರೆ ಒತ್ತೀರ್ನಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಎಷ್ಟೊಂದು ಕಂಡಿಡ್ಕೋಬೇಕು ನಂತರ ಇವ್ರನ್ನ ಕೂಡಸ್ಕೋಕೆ ಬರ್ತದೆ ಯಾರು ಈ ಪರೀಕ್ಷೆಗೆ ಹಾಜರಾಗದೇ ಇರ್ತಕ್ಕಂಥವ್ರು ಮತ್ತು ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಕೂಡ್ಸ್ಕೊಂಡಾಗ ನಮ್ಗೆ ತರಗತಿಯಲ್ಲಿದ್ದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಸಿಗ್ತದೆ ಹೌದಾ ರಮೇಶ್ ಇದ್ದಂತಹ ಸಾಲಿನಲ್ಲಿ ಆರಂಭದಿಂದ ಹದಿನೆಂಟು ಅಂದ್ರೆ ಎಕ್ಸ್ ಇಜ್ಕೊಳ್ ಹದ್ನೆಂಟು ತೆಗೆದುಕೊಳ್ಳುವ ಹೌದಾ ವಾ ಇಜ್ಕೊಳ್ತು ಇಪ್ಪತ್ತೊಂಬತ್ತು ಹಾಗಾದ್ರೆ ಎನ್ ಇಸ್ ಈಕ್ವಲ್ ಟು ಎಷ್ಟು ಅಂತಕ್ಕಂಥ ಪ್ರಶ್ನೆ ನೀವು ಸಹ ವಿಡಿಯೋ ಪಾಸ್ ಮಾಡಿ ಸಮಸ್ಯೆಯನ್ನು ಬಿಡಿಸಬಹುದು ಸೂತ್ರ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಎನ್ ಪ್ಲಸ್ ಒನ್ ಇದೆ ಎಕ್ಸ್ ಏಟೀನ್ ಪ್ಲಸ್ ಟ್ವೆಂಟಿ ನೈನ್ ಇಸ್ ಈಕ್ವಲ್ ಟು ಎನ್ ಪ್ಲಸ್ ಒನ್ ಹದಿನೆಂಟು ಅದಕ್ಕೆ ಇಪ್ಪತ್ತೊಂಬತ್ತು ನಾಲ್ವತ್ತೇಳು ಆಗ್ತದೆ ನಲ್ವತ್ತೇಳು ಇಸ್ ಈಕ್ವಲ್ ಟು ಎನ್ ಪ್ಲಸ್ ಒನ್ ಎನ್ ಇಸ್ ಈಕ್ವಲ್ ಟು ನಲ್ವತ್ತೇಳು ಮೈನಸ್ ಒನ್ ಎಲ್ಲ ಚೆಸ್ ಮತ್ತು ಆಚಸ್ ಗಳನ್ನ ಬದಲಿಸಿದಾಗ ಆಗ್ತದೆ ಬರ್ತಕ್ಕಂಥ ಉತ್ತರ ನಲವತ್ತ ಆರು ಅಂದ್ರೆ ರಮೇಶ್ ಇನ್ನು ಉತ್ತೀರ್ಣರಾಗಿದ್ದಾರ ಉತ್ತೀರ್ಣರಾದಂತಹ ಸಂಖ್ಯೆ ಎಷ್ಟಪ್ಪ ಅಂದ್ರೆ ನಲವತ್ತಾರು ಹೌದಾ ಈ ನಲವತ್ತಾರಕ್ಕೆ ಉತ್ತೀರ್ಣರಾದವರ ಸಂಖ್ಯೆ ಇದು ನಲ್ವತ್ತಾರು ಹೌದಾ ಇದಕ್ಕೆ ಇನ್ನೂ ಹಾಜರಾಗಿಲ್ಲ ಒಂದಿಷ್ಟು ಜನ ಎಷ್ಟು ಜನ ಹಾಜರಾಗಿಲ್ಲ ಹಾಜರಾಗದೇ ಇರತಕ್ಕಂಥವ್ರು ಆರು ಜನರಿದ್ದಾರೆ ಇನ್ನು ಫೇಲ್ ಆಗಿರ್ತಕ್ಕಂಥವ್ರು ಎಷ್ಟು ಜನ ಅದಾರ ನಾಲ್ಕು ಜನ ಅದಾರ ಇವನು ಅಷ್ಟುಗಳ ಮೊತ್ತವೇ ಶಾಲೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಒಟ್ಟು ಮೊತ್ತ ಐವತ್ತ ಆರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಐವತ್ತು ಆರು ಸಾಮಾನ್ಯವಾಗಿ ಪರೀಕ್ಷೆ ಗಡಿಬಿಡಿಯಲ್ಲಿ ಇಲ್ಲಿ ಕೊಟ್ಟಿರತಕ್ಕಂತ ಎಲ್ಲಾ ಅಂಕಿಗಳ ಮೊತ್ತವನ್ನು ಕಂಡು ಹಿಡಿದು ಅದರ ಆಪ್ಷನ್ಸ್ ನಾವು ಪ್ರಾರಂಭಿಸ್ತೀವಿ ಇದು ಈ ಪ್ರಶ್ನೆ ಹಾಗಿಲ್ಲ ಹಾಗೆ ಒಂದ್ ವೇಳೆ ಎಲ್ಲ ಕೊಡಿಸಿ ನೀವು ಆಪ್ಷನ್ಸ್ ಕೊಡಿಕಾಕ ಬರ್ತಕ್ಕಂಥ ಉತ್ತರ ತಪ್ಪಾಗಿರ್ತದೆ ಮೊದ್ಲಿಗೆ ನಾವಿಲ್ಲಿ ಏನ್ ಮಾಡಬೇಕಾ ಅಂತಂದ್ರೆ ಉತ್ತೀರ್ಣ ಸಂಖ್ಯೆ ಎಷ್ಟು ಅನ್ನೋದನ್ನು ಕಂಡುಕೋಬೇಕು ಅದಕ್ಕೆ ಹಾಜರಾಗದೇ ಇರತಕ್ಕಂಥ ಮತ್ತು ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಸೇರಿಸಿದಾಗ ಸರಿಯಾದ ಉತ್ತರ ದೊರಕಾ ಇದೆ ಸಾಮಾನ್ಯ ತರ್ಕದ ಮೂಲಕವೂ ಇದು ಯಾಕೆ ತಪ್ಪಾಗ್ತದೆ ಅನ್ನೋದು ನೋಡಬಹುದು ಇಲ್ಲಿ ರಮೇಶ ಬದಿಯಿಂದಲೂ ಎಣಿಕೆ ಆಗಿದೆ ಮತ್ತೆ ಬದಿಯಿಂದಲೂ ಎಣಿಕೆ ಆಗಿದೆ ಅಂದ್ರೆ ರಮೇಶ ಎರಡು ಬಾರಿ ಎಣಿಕೆ ಆಗ್ತಾನೆ ಇಲ್ಲಿ ಅಂದ್ರೆ ಒಂದು ಸ್ಥಾನ ಏನಾಗತ್ತಾ ಅಂದ್ರೆ ಹೆಚ್ಚು ಬರ್ತದೆ ಅದಕ್ಕೆ ಈ ಸಮಸ್ಯೆ ತಪ್ಪಾಗ್ತಕ್ಕಂಥ ಚಾನ್ಸಸ್ ಇರ್ತವ ಹಾಗೆ ಇದನ್ನ ಈ ಮೆಥಡ್ ಮುಖಾಂತರ ಸಮಸ್ಯೆನ ಬಿಡಿಸಬೇಕು ಮುಂದಿನ ಸಮಸ್ಯೆ ಹೇಗಿದೆ ನಾಲ್ವತ್ತು ಮಕ್ಕಳಿರೋ ಒಂದು ತರಗತಿಯಲ್ಲಿ ಅನಿತಾ ರವರು ಆರಂಭದಿಂದ ಎಂಟನೇ ಸ್ಥಾನದಲ್ಲಿದ್ದಾರೆ ಸುಜಿತ್ ರವರು ರವರಿಗಿಂತ ಐದು ಸ್ಥಾನ ನಂತರದಲ್ಲಿದ್ದಾರೆ ಹಾಗಾದರೆ ಕೊನೆಯಿಂದ ಸುಜಿತ್ರವರು ಎಷ್ಟನೇ ಸ್ಥಾನದಲ್ಲಿ ಇದ್ದಾರೆ ಇದು ಸೂತ್ರವನ್ನು ಅವಲಂಬಿಸಿ ಬಿಡಿಸ್ತಕ್ಕಂಥದ್ದಲ್ಲ ಸಾಮಾನ್ಯ ತರ್ಕದ ಆಧಾರ ಮೇಲೆ ಬಿಡಿಸ್ತಕ್ಕಂಥದ್ದು ಹೇಗೆ ಅಂತ ನೋಡೋದಾದ್ರೆ ಒಂದು ಸಾಲ್ ಇದೆ ಅಂತ ಅನ್ಕೊಳ್ಳಿ ಆ ಸಾಲಿನಲ್ಲಿ ಒಟ್ಟು ನಲ್ವತ್ತು ಮಕ್ಕಳಿದ್ದಾರೆ ಮಕ್ಕಳಿದ್ದಾರೆ ಎಷ್ಟೋ ನಲವತ್ ಮಕ್ಕಳು ಇದಾರೆ ಹೌದಾ ಇಲ್ಲಿ ಇಲ್ಲಿಂದ ಆರಂಭ ಆಗ್ತದೆ ಇಲ್ಲಿ ಅಂತ್ಯ ಆಗ್ತದೆ ಅಂತ ಅನ್ಕೋಣ ಈ ಸಾಲ ಇಲ್ಲಿ ಸಾಲಲ್ಲಿ ಒಟ್ಟು ನವತ್ತು ಜನ ಇದ್ದಾರೆ ಹೌದಾ ಇನ್ನು ಆರಂಭದಿಂದ ಎಂಟನೇ ಸ್ಥಾನದಲ್ಲಿ ಇದು ಇಲ್ಲಿಂದ ಆರಂಭ ಆಗ್ತದೆ ಅಂತ ಅನ್ಕೊಂಡ್ರೆ ಇಲ್ಲಿ ಒಂದು ಎಂಟನೇ ಸ್ಥಾನ ಬರ್ತದೆ ಅಂತ ಹೇಳ್ಕೊಳ ಇದು ಎಂಟನೇ ಸ್ಥಾನ ಈ ಎಂಟನೇ ಸ್ಥಾನದಲ್ಲಿ ಹೇಳ್ತಾರಪ್ಪ ಅಂದ್ರ ಅನಿತಾ ರವರಿದ್ದಾರೆ ಹೌದಾ ಎಂಟನೇ ಸ್ಥಾನದಲ್ಲಿ ಸುಜಿತ್ರವರು ಅಂಥಿಂತ ಐದು ಸ್ಥಾನ ನಂತರದಲ್ಲಿದ್ದಾರೆ ಹೌದಾ ಐದು ಸ್ಥಾನ ಮುಂದೆ ಹೋಗುವ ಈಗ ಹೌದಾ ಇದು ಒಂದನೇ ಸ್ಥಾನ ಇದು ಎರಡನೇ ಸ್ಥಾನ ಇದು ಮೂರು ನಾಲ್ಕು ಐದು ಇಲ್ಲಿ ಐದನೇ ಸ್ಥಾನದಲ್ಲಿ ಯಾರದಾರಪ್ಪ ಅಂದ್ರ ಸುಜಿತ್ರವರಿದ್ದಾರೆ ಐದನೇ ಸ್ಥಾನದ ಎಷ್ಟ ಎಷ್ಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿಮೂರನೇ ಸ್ಥಾನದಲ್ಲಿ ಸುಜಿತ್ರವರಿದ್ದಾರೆ ಹಾಗಾದ್ರೆ ಕೊನೆಯಿಂದ ಸುಜಿತ್ ಎಷ್ಟನೇ ಸ್ಥಾನ ಅಂತಕ್ಕಂಥ ನೋಡಿದ್ರೆ ಇರೋರೇ ನಲ್ವತ್ತು ಜನ ಮಕ್ಕಳು ಸುಜಿತ್ ಹದಿಮೂರನೇ ಸ್ಥಾನದಲ್ಲಿದ್ರೆ ಸುಜಿತ್ರಿಗಿಂತ ಹಿಂದೆ ಇರತಕ್ಕಂತ ವಿದ್ಯಾರ್ಥಿಗಳನ್ನ ಈಗ ನಾವು ಸುಜಿತ್ನ ಹಿಂಬದಿಯಲ್ಲಿ ಇನ್ನೂ ಇಪ್ಪತ್ತೇಳು ಜನರಿದ್ದಾರೆ ಇಪ್ಪತ್ತೇಳು ಜನ ಮಕ್ಕಳಿದ್ದಾರೆ ಇನ್ನು ಹೌದಾ ಈ ಇಪ್ಪತ್ತೇಳು ಬಂದ ತಕ್ಷಣ ಆಪ್ಷನ್ ಅನ್ನು ಹಾಕ್ಬಾರ್ದು ಹೌದಾ ಚಾಯ್ಸ್ ಮಾಡಬಾರ್ದು ಇಲ್ಲಿ ಏನಾಗ್ತದೆ ಸ್ಥಾನ ಕೇಳಿದ ಸುಜಿತ್ ರವರು ಎಷ್ಟನೇ ಸ್ಥಾನದಲ್ಲಿದ್ದಾರೆ ಅಂತ ಕೇಳಿದಾರೆ ಹೌದಾ ಇನ್ನೇ ಇಪ್ಪತ್ತೇಳು ಜನ ಮಕ್ಕಳು ಹಿಂದಿದ್ರೆ ಸುಜಿತ್ ಏನಾಗ್ತಾನೆ ಇಲ್ಲಿ ಇಪ್ಪತ್ತೇಳು ಜನ ಇದು ಸುಜಿತ್ ಅಂದು ಇಪ್ಪತ್ತೆಂಟನೇ ಸ್ಥಾನ ಹಿಂಬದಿಯಿಂದ ಎಂದು ಇಪ್ಪತ್ತೆಂಟನೇ ಸ್ಥಾನ ಇದೆ ಅದರಿಂದ ಸರಿಯಾದ ಉತ್ತರ ಆಪ್ಷನ್ ಸಿ ಇಪ್ಪತ್ತ ಎಂಟು ಮತ್ತೊಮ್ಮೆ ತಮ್ಮನ್ನು ಹೆಚ್ಚಿಸ್ತಾ ಇದ್ದೇನೆ ಆಪ್ಷನ್ಸ್ಗಳು ಬಹಳಷ್ಟು ನಿಯರೆಸ್ಟ್ ಇರ್ತವೆ ಒಂದು ಸ್ಥಾನ ಮಿಸ್ ಆದ್ರೂ ಸಮಸ್ಯೆ ತಪ್ಪಾಗ್ತಾ ಇರ್ತದೆ ಹೌದಾ ಅದಕ್ಕಾಗಿ ಸರಿಯಾಗಿ ಗುರುತಿಸಿ ಮುಂದಿನ ಸಮಸ್ಯೆ ಹೇಗಿದೆ ಮೂವತ್ತಾರು ವಿದ್ಯಾರ್ಥಿಗಳಿರುವ ಒಂದು ತರಗತಿಯಲ್ಲಿ ರಾಮು ಆರಂಭದಿಂದ ಹನ್ನೆರಡು ಹನ್ನೆರಡನೇ ಸ್ಥಾನದಲ್ಲಿದ್ದಾರೆ ಕಾವ್ಯ ರಾಮು ಅವರಿಗಿಂತ ಮೂರು ಸ್ಥಾನ ಮೊದಲಿದ್ದಾರೆ ಹಾಗಾದರೆ ಕಾವ್ಯ ಅವರು ಕೊನೆಯಿಂದ ಎಷ್ಟನೇ ಸ್ಥಾನದಲ್ಲಿದ್ದಾರೆ ಮೂವತ್ತಾರು ವಿದ್ಯಾರ್ಥಿಗಳಿರತಕ್ಕಂಥ ಒಂದು ಸಾಲನ್ನು ತೆಗೆದುಕೊಡ್ತಾ ಇದ್ದೀನಿ ಇಲ್ಲಿ ರಾಮು ಆರಂಭದಿಂದ ಇಲ್ಲಿ ಆರಂಭ ಇದೆ ಆರಂಭದಿಂದ ಹನ್ನೆರಡನೇ ಸ್ಥಾನ ಇದು ಹನ್ನೆರಡನೇ ಸ್ಥಾನ ಇದು ಅದು ಹನ್ನೆರಡನೇ ಸ್ಥಾನ ಇಲ್ಲಿ ಯಾರ್ದಾರಪ್ಪ ಅಂತಂದ್ರೆ ರಾಮೋದನ ಈ ರಾಮ್ಗಿಂತ ಮೂರು ಸ್ಥಾನ ಮೊದಲು ಅಂತಂದ್ರೆ ಮೂರನೇ ಸ್ಥಾನ ಅಂದ್ರೆ ಇದು ಒಂದನೇ ಸ್ಥಾನ ಇದು ಎರಡನೇ ಸ್ಥಾನ ಇದು ಮೂರನೇ ಸ್ಥಾನ ಇಲ್ಲಿ ಅಂತಂದ್ರೆ ಕಾವ್ಯ ದಳ ಆ ಕಾವ್ಯ ಎಷ್ಟನೇ ಸ್ಥಾನ ಅಂತ ನೋಡಿದ್ರೆ ಇದು ಹನ್ನೆರಡು ಆದ್ರೆ ಇದು ಹನ್ನೊಂದು ಹತ್ತು ಒಂಬತ್ತು ಇದು ಒಂಬತ್ತನೇ ಸ್ಥಾನ ಲಕ್ಷ ಒಂಬತ್ತನೇ ಸ್ಥಾನ ಮೊದಲೇ ಸಮಸ್ಯೆ ನೋಡಿದ್ರೆ ಮುಂದಿತ್ತು ಇದು ಹಿಂದೆ ಇದೆ ಹಿಂದಿನ ಸ್ಥಾನವನ್ನು ಕೊಟ್ಟಿದ್ದಾರೆ ಇಲ್ಲಿ ಏನ್ ಕೇಳಿದಾರೆ ಹಾಗಾದ್ರೆ ಕೊನೆಯಿಂದ ಎಷ್ಟನೇ ಸ್ಥಾನದಲ್ಲಿದ್ದಾರೆ ಅಂತಕ್ಕಂಥದ್ದು ಹೌದಾ ಹಾಗಾದ್ರೆ ಫಸ್ಟ್ ಇಲ್ಲಿ ರಾಮುನ್ಗಿಂತ ಹಿಂದೆ ಇರ್ತಕ್ಕಂತ ವಿದ್ಯಾರ್ಥಿಗಳು ಎಷ್ಟು ನೋಡ್ಬೇಕು ಹೌದಾ ಇಲ್ಲಿ ಒಟ್ಟು ಮೂವತ್ತಾರು ವಿದ್ಯಾರ್ಥಿಗಳಿದ್ದಾರೆ ರಾಮು ಹನ್ನೆರಡನೇ ಸ್ಥಾನದಲ್ಲಿದ್ದಾನೆ ಅಂತಂದ್ರೆ ರಾಮುನಿಗಿಂತ ಹಿಂದೆ ಇನ್ನೂ ಇಪ್ಪತ್ನಾಲ್ಕು ಜನ ವಿದ್ಯಾರ್ಥಿಗಳಿದ್ದಾರೆ ಹೌದಾ ಈ ಇಪ್ಪತ್ನಾಲ್ಕು ಜನ ಇದ್ರೆ ಹಾಗಾದ್ರೆ ಕಾವ್ಯನ ಸ್ಥಾನ ಎಷ್ಟಾಗ್ತದೆ ಅಂತ ನೋಡಿದ್ರೆ ಇವರು ಇಪ್ಪತ್ನಾಲ್ಕು ಜನ ರಾಮು ಇಪ್ಪತ್ತೈದನೇ ಸ್ಥಾನ ಇದು ಇಪ್ಪತ್ತಾರು ಇಪ್ಪತ್ತೇಳು ಇದು ಇಪ್ಪತ್ತೆಂಟು ಕಾವ್ಯ ಹಿಂದಿನಿಂದ ಅಥವಾ ಕೊನೆಯಿಂದ ಇಪ್ಪತ್ತೆಂಟನೇ ಸ್ಥಾನದಲ್ಲಿದ್ದಾರೆ ಆಪ್ಷನ್ ಬಿ ಇಪ್ಪತ್ತೆಂಟು ಸರಿಯಾದ ಉತ್ತರ ಇವತ್ತಿನ ಕೊನೆಯ ಪ್ರಶ್ನೆ ಹೇಗಿದೆ ಐವತ್ತು ವಿದ್ಯಾರ್ಥಿಗಳಿರುವ ಒಂದು ತರಗತಿಯಲ್ಲಿ ಎಕ್ಸ್ ರವರು ಆರಂಭದಿಂದ ಎಂಟನೇ ಸ್ಥಾನದಲ್ಲಿಯೂ ಮತ್ತು ರವರು ಕೊನೆಯಿಂದ ಇಪ್ಪತ್ತನೇ ಸ್ಥಾನದಲ್ಲಿಯೂ ಇದ್ದಾರೆ ಎಕ್ಸ್ ಮತ್ತು ವೈ ರವರ ಮಧ್ಯದಲ್ಲಿ ಎಷ್ಟು ವಿದ್ಯಾರ್ಥಿಗಳು ಇದ್ದಾರೆ ಅಂತಕ್ಕಂಥದ್ದು ಸಾವೆಲ್ಲ ಗೊತ್ತಿದೆ ಒಂದು ವಿದ್ಯಾರ್ಥಿಗಳ ಸಾಲು ಅನ್ಕೊಳ್ಳಿ ಹೌದಾ ಇಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಐವತ್ತು ವಿದ್ಯಾರ್ಥಿಗಳಿದ್ದಾರೆ ಹೌದಾ ಇದು ಆರಂಭ ಇದು ಅಂತ್ಯ ಹೌದಾ ಇಲ್ಲಿ ಏಕೆ ಆರಂಭದಿಂದ ಎಕ್ಸ್ ಆರಂಭದಿಂದ ಎಂಟನೇ ಸ್ಥಾನ ಇದು ಎಕ್ಸ್ನ ಸ್ಥಾನ ಇದು ಇದು ಎಂಟನೇ ಸ್ಥಾನ ಆರಂಭದಿಂದ ಎಂಟನೇ ಸ್ಥಾನ ಎಕ್ಸ್ವರು ಇದ್ದಾರೆ ವಾಯ್ರವರು ಕೊನೆಯಿಂದ ಇಪ್ಪತ್ತನೇ ಸ್ಥಾನ ಹೌದು ಇದು ವಾಯ್ ಇದು ಇಪ್ಪತ್ತನೇ ಸ್ಥಾನ ಇದು ಕೊನೆಯಿಂದ ಬರತಕ್ಕಂಥದ್ದು ಹೌದಾ ಇದು ಆರಂಭದಿಂದ ಎಂಟನೇ ಸ್ಥಾನ ಇದು ವಾಯುರವರ ಸ್ಥಾನ ಹಾಗಾದ್ರೆ ನಡು ಮಧ್ಯದಲ್ಲಿ ಎಷ್ಟು ಜನ ಇದಾರೆ ಅಂತ ಕೇಳಿದ್ರೆ ಇದು ಬಹಳ ಸ್ಥಳ ಇದೆ ಏನಾದ್ರ ಕೊನೆಯಿಂದ ಇಪ್ಪತ್ತನೇ ಸ್ಥಾನ ಅಂದ್ರೆ ಇಲ್ಲಿ ಇಪ್ಪತ್ತನೇ ಇಪ್ಪತ್ತು ಜನ ಇದ್ದಾರೆ ಅಂತ ಅರ್ಥ ಹೌದಾ ಇಲ್ಲಿ ಇಪ್ಪತ್ತು ಜನ ಇದ್ದಾರೆ ಇದು ಆರಂಭದಿಂದ ಎಂಟು ಸ್ಥಾನ ಎಂಟು ಜನ ಇದ್ದಾರೆ ಹಾಗಾದ್ರೆ ಉಳಿದವರ ಸಂಖ್ಯೆ ಅಂತ ಅಂತೇಳಿ ಇರೋ ಐವತ್ತು ಜನ ಐವತ್ತು ಜನ ಇಲ್ಲಿ ಇಪ್ಪತ್ತು ಜನ ಇದ್ದಾರೆ ಇಲ್ಲಿ ಎಂಟು ಜನ ಇದ್ದಾರೆ ಅಂದ್ರೆ ಇಪ್ಪತ್ತು ಅದಕ್ಕೆ ಎಂಟು ಅಂದ್ರೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಜನ ಇಲ್ಲಿದ್ದಾರೆ ಹೌದಾ ಇದನ್ನ ವಕಲನ್ನ ಮಾಡಿದಾಗ ಉಳಿತಕ್ಕಂಥ ಸಂಖ್ಯೆ ಎಷ್ಟು ಬಂದ್ರೆ ಇಪ್ಪತ್ತೆರಡು ಅಂದ್ರೆ ಇಪ್ಪತ್ತೆರಡು ಜನ ಈ ಮಧ್ಯದಲ್ಲಿ ಇದ್ದಾರೆ ಅಂತ ಅರ್ಥ ಹೌದಾ ಹಾಗಾದ್ರೆ ಇಲ್ಲಿ ಆಪ್ಷನ್ ನೋಡಿದಾಗ ಇಪ್ಪತ್ಮೂರು ಇಪ್ಪತ್ತು ಇಪ್ಪತ್ತೈದು ಆಪ್ಷನ್ ಡಿ ಯಾವುದು ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಇವು ಇವತ್ತಿನ ಸಮಸ್ಯೆಗಳದು ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಭಿನ್ನವಾದ ಸಮಸ್ಯೆಗಳೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಹಾಗೆಯೇ ಈ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಸಿಎಆರ್ ಮತ್ತು ಡಿಆರ್ ನೇಮಕಾತಿ ಪರೀಕ್ಷೆ ಸಂಬಂಧಿಸಿದಂತೆ ಸಾಕಷ್ಟು ವಿಡಿಯೋಗಳನ್ನು ಈ ನಮ್ಮ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇವೆ ಅವು ಸಹ ತಮಗೆ ಸಾಕಷ್ಟು ಅನುಕೂಲಕರವಾಗಲಿವೆ ಎಂದು ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು